ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಮಂಗಳೂರು ನಗರದಲ್ಲಿ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹದ ಅಗತ್ಯವಿದೆ. ಆದರೆ ಕ್ರೀಡಾ ಪ್ರಪಂಚಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳು ಇಲ್ಲಿನ ಯುವಕರಿಗೆ ಅವಶ್ಯಕವಿದ್ದು, ಈ ಹಿನ್ನೆಲೆಯಲ್ಲಿ ಕ್ರೀಡಾ ಪ್ರೇಮಿಗಳ ಅವಶ್ಯಕತೆಗಳಿಗಾಗಿ ಉಡುಪಿ ಸ್ಪೋರ್ಟ್ಸ್ ಎಂಬ ಕ್ರೀಡಾ ಸಾಮಗ್ರಿಗಳ ಮಳಿಗೆಯೊಂದು ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ ಬಳಿ ಶುಭಾರಂಭಗೊಂಡಿದೆ. ಇಂದಿನ ಯುವಕರು ಎಲ್ಲಾ ಚಟುವಟಿಕೆಗಳಲ್ಲೂ ಕ್ರಿಯಾಶೀಲರಾಗಿರ್ತಾರೆ. ಅದರಲ್ಲೂ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚು. ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಮಂಗಳೂರು ನಗರದಲ್ಲಿ ಕ್ರೀಡಾ ಪ್ರೇಮಿಗಳು ಹೆಚ್ಚು. ಆದರೆ ಎಲ್ಲಾ ಕ್ಷೇತ್ರಗಳಿಗೂ ಅಗತ್ಯವಾದ ಕ್ರೀಡಾ ಸಾಮಗ್ರಿಗಳು ಇಲ್ಲಿ ಸಿಗುವುದು ಕಷ್ಟ. ಸದ್ಯ ಈ ಎಲ್ಲಾ ಚಿಂತೆಗಳಿಗೆ ಫುಲ್ ಸ್ಟಾಪ್ ಇಡಬಹುದು. ಯಾಕಂದ್ರೆ ಕ್ರೀಡಾ ಆಸಕ್ತರಿಗಾಗಿಯೇ ನಗರದಲ್ಲಿ ಕ್ರೀಡಾ ಸಾಮಗ್ರಿಗಳ ಮಳಿಗೆಯೊಂದು ಶುಭಾರಂಭಗೊಂಡಿದೆ. ಹೌದು, ಉಮೇಶ್ ಕೋಟ್ಯನ್ ಮಾಲಕತ್ವದ ಉಡುಪಿ ಸ್ಪೋರ್ಟ್ಸ್ ಎಂಬ ಹೆಸರಿನ ಕ್ರೀಡಾ ಸಾಮಗ್ರಿಗಳ ಮಳಿಗೆ ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ ಬಳಿಯ ಕರಂಗಲಪಾಡಿ ಮೆಡಿಕೇರ್ ಬಿಲ್ಡಿಂಗ್ನ 1ನೇ ಮಹಡಿಯಲ್ಲಿ ಆರಂಭಗೊಂಡಿದೆ. ಅಂತಾರಾಷ್ಟ್ರೀಯ ಈಜುಪಟು ಕ್ರೀಡಾ ತರಬೇತುದಾರರಾದ ಆನಂದ ಅಮೀನ್ ಬೆಂಗ್ರೆ ಎನ್ಐಎಸ್ ದೀಪ ಬೆಳಗಿಸುವ ಮೂಲಕ ಮಳಿಗೆಯನ್ನ ಉದ್ಘಾಟನೆಗೊಳಿಸಿದ್ರು. ನಂತರ ಮಾತನಾಡಿದ ಅವರು ನೂತನ ಕ್ರೀಡಾ ಮಳಿಗೆಗೆ ಶುಭ ಹಾರೈಸಿದ್ರು. ಪ್ರತಿ ಒಂದು ಸಾಮಾನ ಪಾಡ್ದು ಒಂದು ಪೊರ್ಲದ ಒಂದು ಶೋರೂಮನ್ನು ಓಪನ್ ಮಾಡ್ತದೆ. ಇನ್ನು ಉದ್ಘಾಟನೆ ಆದ ಅಂಡ ಮೇರೆಗೆ ಬಕ್ಕ ಮೇರಿನ ಕುಟುಂಬ ವರ್ಗಗೂ ಪ್ರತಿಯೊರಿಗೆಲ್ಲ ಶ್ರೀರಾಮದು ತಾಯಿನ ಮುಖ್ಯ ಪ್ರಾಣಿ ಆಶೀರ್ವಾದ ಕೊರಂದು ಆರೇನು ಎಡ್ಡಮಲ್ ಪೋಡು ಬಂದು ಬಂಡದು ನನಲಾತ್ ಶೋರೂಮನ್ನು ಮಲ್ಲ ಮಲ್ತದೆ ಅಭಿವೃದ್ಧಿ ಆವಡು ಬಂದು ಬಂಡದು ಒಂದು ಶುಭಾಶಯನ ಕೋರಂದು. ಕಾರ್ಯಕ್ರಮದಲ್ಲಿ ಕರಾಟೆ ಪಟು ವಿಂಧ್ಯಾ ಎಚ್ ಸುಧಾಮಣಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದ್ರು. ನನ್ನ ಶಾಖೆ ಪುತ್ತೂರುಡು ಬೆಳ್ತಂಗಡಿಡು ಆದಿ ತೆಮುಲ್ಪ ಕೂಡ ಪ್ರಾರಂಭ ಮಲ್ ತಂದಿಲ್ಲರು. ಸಾಧಾರಣ 4 ವರ್ಷದಿಂಚು ಮೇರಿನ ಬೇರೆ ಅವನು ಈ ಬೇರೆಡು ಆರು ಬಳಗದೇರು. ನನ್ನ ಮಿತ್ರಗಳ ಮುಲ್ಪ ಎಡ್ಡೆ ರೀತಿಯ ಜನಗಳನ್ನ ಪ್ರೋತ್ಸಾಹ ಸಿಕ್ಕದು ಎಡ್ಡೆ ರೀತಿಯ ಬೆಳಗಾಡು ಬಂದದ್ದು. 1979 ಉಡುಪಿಯಲ್ಲಿ ಆರಂಭವಾದ ಉಡುಪಿ ಸ್ಪೋರ್ಟ್ಸ್ ಸಂಸ್ಥೆ ಸದ್ಯ ಉಡುಪಿ ಪುತ್ತೂರು ಬೆಳ್ತಂಗಡಿ ಸೇರಿದಂತೆ ಈಗಾಗಲೇ 3 ಪ್ರದೇಶಗಳಲ್ಲಿ ಮಳಿಗೆಯನ್ನು ಹೊಂದಿದೆ. ಕ್ರಿಕೆಟ್, ಕಬಡ್ಡಿ, ಥ್ರೋಬಾಲ್, ಬ್ಯಾಡ್ಮಿಂಟನ್ ಸೇರಿದಂತೆ ಸ್ಪೋರ್ಟ್ಸ್ಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಕ್ರೀಡಾ ಪರಿಕರಗಳು ಅತಿ ಕಡಿಮೆ ದರದಲ್ಲಿ ಇಲ್ಲಿ ದೊರಕುತ್ತಿದೆ. ಕ್ರೀಡಾ ಆಸಕ್ತರು ಅಗತ್ಯ ಸಾಮಗ್ರಿಗಳಿಗೆ ಇಲ್ಲಿ ಭೇಟಿಯನ್ನ ನೀಡಬಹುದು.